ಈಗ ಕಾರ್ತಿಕ ತಿಂಗಳು ನಡೀತಾ ಇದೆ. ಕಾರ್ತಿಕ ತಿಂಗಳಲ್ಲಿ ನೋಡಿ, ಈ ಬಾರಿ ಕಾರ್ತಿಕ ಪೌರ್ಣಿಮೆ ನವೆಂಬರ್ 27ನೇ ತಾರೀಕು. ಈ ವರ್ಷದ ಕಾರ್ತಿಕ ಪೌರ್ಣಿಮೆ 5 ರಾಶಿ ಚಿಹ್ನೆಗಳ ಅದೃಷ್ಟವನ್ನು ಬೆಳಗಿಸುತ್ತೆ. ಲಕ್ಷ್ಮೀದೇವಿಯ ಅನುಗ್ರಹದಿಂದ ಆದಾಯ, ಸಂಪತ್ತು, ಆಸ್ತಿ, ಸ್ಥಾನಮಾನ, ಪ್ರತಿಷ್ಠೆ ಹೆಚ್ಚಾಗುವಂತಹ ರಾಶಿಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಈ ವರ್ಷ ಕಾರ್ತಿಕ ಪೌರ್ಣಿಮೆಯನ್ನು ನವೆಂಬರ್ 27ರಂದು ಆಚರಿಸಲಾಗುತ್ತೆ. ಕಾರ್ತಿಕ ಪೌರ್ಣಿಮೆಯಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ನಂತರ ದಾನ ಮಾಡೋದರಿಂದ ಅಕ್ಷಯ ಪುಣ್ಯ ಸಿಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಈ ದಿನ ಲಕ್ಷ್ಮಿ, ವಿಷ್ಣು ಮತ್ತು ಚಂದ್ರನನ್ನು ಪೂಜಿಸಲಾಗುತ್ತೆ. ಕಾರ್ತಿಕ ಪೌರ್ಣಿಮೆಯಂದು ಲಕ್ಷ್ಮೀದೇವಿಯನ್ನು ಮೆಚ್ಚಿಸುವುದರಿಂದ ಸಂಪತ್ತು ಮತ್ತು ವೈಭವವನ್ನು ಹೆಚ್ಚಿಸಬಹುದು. ಈ ವರ್ಷದ ಕಾರ್ತಿಕ ಪೌರ್ಣಿಮೆ ಯಾವ 5 ರಾಶಿಯವರ ಅದೃಷ್ಟದ ಬಾಗಿಲು ತೆರೆಯಲಿದೆ, ಯಾರ ಮೇಲೆ ಲಕ್ಷ್ಮಿ ಕೃಪೆ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ ನೋಡಿ. ಕಾರ್ತಿಕ ಪೌರ್ಣಿಮಾ ದಿನ ಮೇಷರಾಶಿಯ ಜನರು ಆರ್ಥಿಕ ಪ್ರಗತಿಗೆ ಉತ್ತಮ ಅವಕಾಶವನ್ನು ನೀಡುತ್ತೆ. ಇದು ಆರ್ಥಿಕ ಪ್ರಗತಿ ಅಂದರೆ ನಿಮಗೆ ಬೇರೆ ಬೇರೆ ಮೂಲಗಳಿಂದ ಹಣ ಹರಿದು ಬರುವಂಥದ್ದು, ಆರ್ಥಿಕವಾಗಿ ನೀವು ಸಂಪತ್ಭರಿತರಾಗುವಂಥದ್ದು ನಿಮಗೆ ಒಂದು ಅವಕಾಶ ಸಿಗುತ್ತೆ. ನಿಮ್ಮ ಆದಾಯ ಹೆಚ್ಚಾಗುತ್ತೆ. ನಿಮ್ದು ಏನಾದರೂ ಕೆಲಸ ಮಾಡ್ತಾ ಇದ್ರೆ, ನೌಕರಿಯಲ್ಲಿದ್ದರೆ ನಿಮ್ಮ ಸಂಬಳ ಜಾಸ್ತಿ ಆಗುವಂಥದ್ದು ಇರ್ಬೋದು, ಅಥವಾ ಬೇರೆ ಬೇರೆ ಕೆಲಸ ಮಾಡ್ತಾರೆ, ವ್ಯವಹಾರ ಮಾಡ್ತಾ ಇದ್ರೆ ಅಲ್ಲಿ ಲಾಭ ಜಾಸ್ತಿ ಆಗುವಂಥದ್ದು ಆಗುತ್ತೆ. ನೀವು ಹಣಕಾಸಿನ ಹೂಡಿಕೆಗಾಗಿ ಯೋಜನೆಗಳನ್ನು ಕೂಡ ಮಾಡುವಂತಹ ಸಾಧ್ಯತೆ ಇದೆ. ಈಗ ಹಣ ಜಾಸ್ತಿ ಬರ್ತಾ ಇದೆ, ಆದಾಯ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಆ ಹಣವನ್ನು ಎಲ್ಲಪ್ಪ ಹೂಡಿಕೆ ಮಾಡೋದನ್ನು ಆಲೋಚನೆ ಬರುತ್ತೆ. ಹಾಗಾಗಿ ಬೇರೆ ಬೇರೆ ಯೋಜನೆಗಳನ್ನು ಮಾಡುವ ಸಾಧ್ಯತೆ ಇದೆ ಹೂಡಿಕೆಗೋಸ್ಕರ. ಅದು ಭವಿಷ್ಯದಲ್ಲಿ ನಿಮಗೆ ಖಂಡಿತವಾಗಲೂ ಲಾಭವನ್ನು ತಂದುಕೊಡುತ್ತೆ. ಮೇಷರಾಶಿಯವರ ಆರೋಗ್ಯ ಈ ಸಮಯದಲ್ಲಿ ಉತ್ತಮವಾಗಿರುತ್ತೆ ಮತ್ತು ನೀವು ಎಲ್ಲಿಯಾದರೂ ಪಾರ್ಟಿಗೆ ಹೋಗುವಂತಹ ಅಥವಾ ಕಾರ್ಯಕ್ರಮಗಳಿಗೆ ಹೋಗುವಂತಹ ಅವಕಾಶವನ್ನು ಕೂಡ ಮೇಷರಾಶಿಯವರು ಪಡೆದುಕೊಳ್ತೀರಿ. ಇನ್ನು ವೃಷಭ ರಾಶಿ. ಕಾರ್ತಿಕ ಪೌರ್ಣಿಮೆಯಂದು ನಿಮ್ಮ ವೈವಾಹಿಕ ಜೀವನ ಸಿಹಿಯಾಗಿರುತ್ತೆ. ಈ ದಿನ ಕಾರ್ತಿಕ ಪೌರ್ಣಿಮೆ ನೋಡಿ, ಕುಟುಂಬದಲ್ಲಿ ಸಂತೋಷ ಇರುತ್ತೆ. ಅಲ್ಲದೆ ವೃಷಭ ರಾಶಿಯವರು ಸ್ವಲ್ಪ ಹಣದ ಲಾಭವನ್ನು ಕೂಡ ಈ ಸಂದರ್ಭದಲ್ಲಿ ಪಡೆದುಕೊಳ್ತಾರೆ. ಕುಟುಂಬದಲ್ಲೂ ಸಂತೋಷ ಇರುತ್ತೆ, ಹಣದ ಲಾಭನೂ ಬರುತ್ತೆ. ಇನ್ನೇನು ಬೇಕಲ್ವಾ, ವರ ಸಿಕ್ಕಿದ ಹಾಗೆ ವೃಷಭ ರಾಶಿಯವರಿಗಿದು. ಈ ಇತರರಿಂದ ಅಮೂಲ್ಯವಾದ ಉಡುಗೊರೆಗಳನ್ನು ಕೂಡ ಪಡೆಯುವಂತಹ ಸಾಧ್ಯತೆ ಕೂಡ ಇದೆ. ಕಾರ್ತಿಕ ಪೌರ್ಣಿಮೆಯಂದು ನೀವು ರುಚಿಯಾದ ಆಹಾರವನ್ನು ಕೂಡ ಆನಂದಿಸ್ತೀರಿ. ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ನೀವು ಊಟಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೊಳ್ಳೆ ಊಟವನ್ನು ಮಾಡ್ತೀರಿ. ಒಂದು ನೋಡಿ, ಜೀವನದಲ್ಲಿ ಸಂತೋಷ ಇದೆ, ಅದರ ಜೊತೆಗೆ ಹಣ ಕೂಡ ಒದಗಿ ಬರುತ್ತೆ ಅಂತ ಹೇಳಿದ್ರೆ ಇದು ಅದೃಷ್ಟ ಅಂತ ಹೇಳಿದೆ. ಇನ್ನೇನಂತ ಹೇಳಬೇಕು, ವೃಷಭ ರಾಶಿಯವರಿಗೆ ಈ ಅದೃಷ್ಟ ಸಿಗ್ತಾ ಇದೆ. ಇನ್ನು ಕರ್ಕಾಟಕ ರಾಶಿಯವರಿಗೂ ಕೂಡ ನೋಡಿ, ಕಾರ್ತಿಕ ಪೂರ್ಣಿಮಾ ದಿನ ಆ ಕರ್ಕಾಟಕ ರಾಶಿಯವರು ಸೇರಿದ ಜನರಿಗೆ ಬಹಳ ಶುಭವಾಗಿರುತ್ತೆ ಮತ್ತು ಈ ಸಂದರ್ಭ ಅನ್ನುವಂಥದ್ದು ನೀವು ಹಠಾತ್ ಹಣದ ಲಾಭವನ್ನು ಪಡಿತೀರಿ. ಸಡನ್ನಾಗಿ ನಿಮಗೆ ಹಣ ಬರುತ್ತೆ, ಇದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಜಾಸ್ತಿ ಮಾಡುತ್ತೆ. ನೀವು ನಿಮ್ಮ ಬ್ಯಾಂಕ್ನಲ್ಲಿ ಉಳಿತಾಯ ಖಾತೆಯಲ್ಲಿ ಹಣವನ್ನು ಹೆಚ್ಚಿಸ್ಕೊಳ್ತೀರಿ. ಈ ದಿನ ನಿಮ್ಮ ಆದಾಯವೂ ಕೂಡ ಹೆಚ್ಚಾಗುತ್ತೆ, ವ್ಯವಹಾರಕ್ಕೆ ಸಂಬಂಧಿಸಿದ ಜನರು ಲಾಭ ಗಳಿಸುವ ಅವಕಾಶವನ್ನು ಕೂಡ ಪಡೀತಾರೆ. ಇನ್ನು ಅವಿವಾಹಿತರಿದ್ದರೆ ವಿವಾಹ ಪ್ರಸ್ತಾಪ ಬರುತ್ತೆ, ಒಳ್ಳೆಯ ಸಂಗಾತಿಯ ಆಯ್ಕೆಯನ್ನು ಕೂಡ ಮಾಡಿಕೊಳ್ಳುವ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗಿದೆ. ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಗೆ ಯಾವುದೇ ರೀತಿ ಕೊರತೆ ಇರೋದಿಲ್ಲ. ನೋಡಿ, ಕಾರ್ತಿಕ ಪೌರ್ಣಿಮೆಯಿಂದಾಗಿ ನಿಮ್ಮ ಅದೃಷ್ಟವೇ ಬದಲಾಗುವಂತಹ ಸಾಧ್ಯತೆ ಕೂಡ ಕರ್ಕಾಟಕ ರಾಶಿಯವರಿಗಿದೆ. ಇನ್ನು ಧನುರಾಶಿ. ಕಾರ್ತಿಕ ಪೌರ್ಣಿಮೆ ದಿನದಂದು ನೀವು ಆರ್ಥಿಕ ಪ್ರಯೋಜನವನ್ನು ಪಡಿತೀರಿ. ಅದೇ ದಿನ ಇರ್ಬೋದು, ಪೌರ್ಣಿಮೆ ದಿನವೇ ನಿಮಗೆ ದುಡ್ಡು ಬರುವಂತಹ ಸಾಧ್ಯತೆ ಇದೆ. ಉದ್ಯೋಗಿಗಳು, ಮೇಲಾಧಿಕಾರಿಗಳಿಂದ ಬೆಂಬಲವನ್ನು ಪಡಿತೀರಿ ನೀವು ಈ ಸಂದರ್ಭದಲ್ಲಿ. ಈ ಸಮಯ ಧನುರಾಶಿಯವರಿಗೆ ಬಹಳ ಅನುಕೂಲಕರವಾಗಿರುತ್ತೆ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನೀವು ಯಶಸ್ಸನ್ನು ಪಡಿತೀರಿ. ಇದರಿಂದಾಗಿ ನೀವು ಕೆಲಸದಲ್ಲಿ ಅಭಿವೃದ್ಧಿಯನ್ನು, ಏಳಿಗೆಯನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಧನುರಾಶಿಗೆ ಸೇರಿದ ಜನರ ಸಂಬಳದಲ್ಲೂ ಕೂಡ ಹೆಚ್ಚಲಾಗುತ್ತೆ, ಆದಾಯ ಜಾಸ್ತಿ ಆಗುತ್ತೆ, ಸಂಬಳ ಜಾಸ್ತಿ ಆಗುತ್ತೆ, ಬಡ್ತಿ ಸಿಗುವ ಸಾಧ್ಯತೆ ಕೂಡ ಇದೆ ಧನುರಾಶಿಯವರಿಗೆ. ಈ ಸಮಯದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ, ನಿಮ್ಮ ಮಾತು ನಡೆಯುತ್ತೆ. ಇದರಿಂದಾಗಿ ನೀವು ನಿಮ್ಮ ಶತ್ರುಗಳ ವಿರುದ್ಧ ಗೆಲ್ತೀರಿ, ಎಲ್ಲ ವಿಚಾರಗಳು ಕೂಡ ನೀವು ಯಶಸ್ಸನ್ನು ಸಾಧಿಸ್ತೀರಿ. ಧನುರಾಶಿಯವರು, ನಿಮ್ಮ ಮಾತಿನ ಮೇಲೆ ಸಂಯಮ ಇರಬೇಕು, ತಾಳ್ಮೆ ಇರಬೇಕು. ಮಾತನಾಡುವಾಗ ಸರಿಯಾದ ಪದಗಳನ್ನು ನೀವು ಆಯ್ಕೆ ಮಾಡಿ ಮಾತನಾಡಬೇಕು. ಎದುರಿನವರಿಗೆ ಮಾತನ್ನು ಯಾರಿಗೆ ಹೇಳ್ತಾ ಇದ್ರೆ ಅವರಿಗೆ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ನೀವು ನಡ್ಕೊಳ್ಬೇಕಾಗತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿ ನೋಡಿ, ಕಾರ್ತಿಕ ಪೌರ್ಣಿಮೆಯಂದು ಕುಂಭರಾಶಿಯವರಿಗೆ
ಏನು ಸೇರಿದಂಥ ಜನರು ತಮ್ಮ ತಾಯಿಯಿಂದ ಕೆಲವು ಉತ್ತಮ ಪ್ರಯೋಜನಗಳನ್ನು ಪಡೆದುಕೊಳ್ತಾರೆ. ತಾಯಿಯಿಂದ ಬರುವಂಥದ್ದು ಯಾವತ್ತೂ ಕೂಡ ಶುಭವಾಗಿರುತ್ತೆ. ಮತ್ತು ನೀವು ಮನೆ, ವಾಹನ, ಭೂಮಿ ಇತ್ಯಾದಿಗಳನ್ನು ಖರೀದಿ ಮಾಡುವಂತಹ ಒಂದು ಒಳ್ಳೆ ಅವಕಾಶ ಕೂಡ ನಿಮಗೆ ಕುಂಭರಾಶಿಯವರಿಗೆ ಸಿಗ್ತಾ ಇದೆ. ಆದರೆ ಹಣವನ್ನು ನೀಡುವ ಮೊದಲು ಎಲ್ಲ ನಿಯಮಗಳನ್ನು ಸರಿಯಾಗಿ ಓದ್ಕೊಂಡು ಮುನ್ನೆಚ್ಚರಿಕೆ ತೆಗೆದುಕೊಂಡು ನಂತರ ಯಾವುದೇ ಆಗಲಿ, ಭೂಮಿ ಆಗಲಿ, ವಾಹನ ಆಗಲಿ, ಮನೆ ಆಗಲಿ, ಯಾವುದನ್ನೇ ಖರೀದಿ ಮಾಡೋದು ಒಳ್ಳೆಯದು. ಯಾರಾದರೂ ಎಕ್ಸ್ಪರ್ಟ್ಸ್ ಇದ್ದರೆ ಅಥವಾ ಏನು ತಜ್ಞರಿದ್ದರೆ, ಆ ಒಂದು ಏನು ಗಾಡಿ ತಗೊಳಕ್ಕೆ ಹೋದರೆ ಅದರಲ್ಲಿ ತಜ್ಞರಿರುವಂಥದ್ದು, ಅಥವಾ ಮನೆ ಜಾಗ ತೆಗೆದುಕೊಳ್ಳೋಕೆ ಹೋದರೆ ರಿಯಲ್ ಎಸ್ಟೇಟ್ನಲ್ಲಿ ತಜ್ಞರಿರುವಂಥವ್ರು, ಅಂಥವ್ರನ್ನ ಕರ್ಕೊಂಡು ಹೋಗಿ ಎಲ್ಲವನ್ನ ಈ ಖರೀದಿ ಕಾರ್ಯವನ್ನು ಮುಗಿಸೋದು ಬಹಳ ಒಳ್ಳೆಯದು. ಮತ್ತು ನೀವು ನಿಮ್ಮ ಸಂತೋಷ ಮತ್ತು ಸೌಲಭ್ಯಗಳಿಗೋಸ್ಕರ ಹಣವನ್ನು ಕೂಡ ಕುಂಭರಾಶಿಯವರು ಹೆಚ್ಚಾಗಿ ಖರ್ಚು ಮಾಡ್ತಾರೆ. ಒಟ್ಟಾರೆಯಾಗಿ ಕಾರ್ತಿಕ ಪೂರ್ಣಿಮೆಯಂದು ಇವರಿಗೆ ರಾಜಯೋಗ ಈ ಐದು ರಾಶಿಯವರಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಮೇಷರಾಶಿ, ವೃಷಭ ರಾಶಿ, ಕರ್ಕಾಟಕ ರಾಶಿ, ಧನುರಾಶಿ ಮತ್ತು ಕುಂಭರಾಶಿ, ಇವರು ಸಾಕ್ಷಾತ್ ಮಹಾಲಕ್ಷ್ಮಿಯೇ ಇವರಿಗೆ ಈ ಐದು ರಾಶಿಯವರಿಗೆ ಒಲಿದು ಬರ್ತಾಳೆ. ಆ ಒಂದು ಮಹಾಲಕ್ಷ್ಮಿಯನ್ನು ನೀವು ಬರಮಾಡಿಕೊಳ್ಬೇಕು. ಆ ಒಂದು ಸಂದರ್ಭವನ್ನು, ಸಮಯವನ್ನು ನೀವು ಸದುಪಯೋಗಪಡಿಸಿಕೊಳ್ಳಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟ್ ಇನ್ ಕರ್ನಾಟಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.